गुड मॉर्निंग। सो नाउ वी गो एंड डिस्कस द नेक्स्ट एक्सरसाइज 1.3। ಈಗ ನಾವು ಬೇಸ್ ಮೆಟಲ್ ನಿಮ್ಗೆ ಕೊಟ್ಟಿವಿ ರೀ, ಅವು ರೆಫರೆನ್ಸ್ಗೆ ಆ್ಯಸ್ ವೆಲ್ ಆ್ಯಸ್ ಯು ಹ್ಯಾವ್ ಟು ರೆಫರ್ ಎನ್ ಸಿ ಆರ್ ಟಿ ಬುಕ್ ಆಲ್ಸೋ. ಯಾಕಂದರೆ ನಾಳೆ ಎನ್ಯುವಲ್ ಎಕ್ಸಾಮಿನೇಷನ್ನ ನಿಮಗೆ ಎನ್ ಸಿ ಆರ್ ಟಿ ಬುಕ್ ಮೇಲೆ ಕೊಟ್ಟಿರ್ತಾರೆ ರೀ. ಯಾಕಂದರೆ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರ್ತವೆ, ಅವು ಸತೆ ಬೇಸ್ ಮೆಟಲಲ್ಲೇ ಅದಾವ ರೀ. ಬಟ್ ಅದು ರೆಫರೆನ್ಸ್ ಸಲುವಾಗಿ ಇದನ್ನು ಎಕ್ಸಸೈಜನ್ನು ನೀವು ಸಾಲ್ವ್ ಮಾಡಬೇಕು ಎನ್ ಸಿ ಆರ್ ಟಿ ಬುಕ್ನಿಂದ. ಸೊ ಲಾಸ್ಟ್ ವೀಡಿಯೋನಲ್ಲಿ 1.2 ಎಕ್ಸಸೈಜ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಈಗ 1.3 ಎಕ್ಸಸೈಜ್. The first question is, make correct statement by filling in the symbol. ಈ ಸಿಂಬಾಲ್ ಏನು ಇಂಡಿಕೇಟ್ ಆಗುತ್ತೆ? ಇದು ದಟ್ ಈಸ್ ನಥಿಂಗ್ ಬಟ್ ಬಿಲಾಂಗ್ಸ್ ಟು, ಸಾರಿ, ಸಬ್ಸೆಟ್ ಆಫ್ ಸಬ್ಸೆಟ್ ಅಂತ ಇಂಡಿಕೇಟ್ ಆಗುತ್ತೆ. ಇದೇನಾಗುತ್ತೆ ರೀ? ನಾಟ್ ಅ ಸಬ್ಸೆಟ್. ಈಗ ಹಂಗಂದ್ರೆ ಈ 6 ಕ್ವಶನ್ ಅದಾವ ರೀ ಇಲ್ಲಿ. ಇದರಲ್ಲಿ ಸಬ್ಸೆಟ್ ಯಾವುದು, ಸಬ್ಸೆಟ್ ಯಾವುದಲ್ಲ ಅಂತೇಳಿ ಇಂಡಿಕೇಟ್ ಮಾಡಬೇಕು. ದ ಫಸ್ಟ್ ಒನ್ ಈಸ್ 2, 3, 4 ಆ್ಯಂಡ್ 1, 2, 3, 4, 5 ಇಸ್ ದೇರ್ ಫಸ್ಟ್ ಕ್ವಶನ್. ಹೌದ್ರಿ? ಸೊ ಹಂಗಂದ್ರೆ ಇಲ್ಲಿ ಎಲಿಮೆಂಟ್ಸ್ ನೋಡ್ರಿ, 2 ಇದೆ ಇಲ್ಲಿ, 2 ಇದೆ, ನೆಕ್ಸ್ಟ್ 3 ಐತ್ರಿ, 4 ಐತಿ, 4 ಐತಿ. ಸೊ ಹಂಗಂದ್ರೆ ಇದು ಎ ಅಂತೇಳಿ ಕನ್ಸಿಡರ್ ಮಾಡಿದಾಗ ಸೆಟ್, ಇದು ಬಿ ಅಂತ ಕನ್ಸಿಡರ್ ಮಾಡಿದಾಗ ಯಾವುದ್ರಿ, 1, 2, 3, 4, 5 ಬಿ ಸೆಟ್, 2, 3, 4 ಎ ಸೆಟ್. ಸೊ ಹಂಗಂದ್ರೆ ಏನು ಸಿಂಬಲ್ ಇಂಡಿಕೇಟ್ ಆಗುತ್ತೆ ರೀ? ಒಂದೇದ ಎ ಈಸ್ ಅ ಸಬ್ಸೆಟ್ ಆಫ್ ಬಿ, ಬಿಕಾಸ್ ಎಲಿಮೆಂಟ್ಸ್ ಆಫ್ ಎ ಸೆಟ್ ಹ್ಯಾವಿಂಗ್ ಇನ್ ದ ಬಿ ಸೆಟ್. ಯಾವ ಎಲಿಮೆಂಟ್ಸ್ 2, 3, 4 ಅದಾವಲ್ಲ ರೀ, ಅವು ಬಿ ಸೆಟ್ ಎಲಿಮೆಂಟ್ಸಲ್ಲಿ ಅದಾವು, ಅದಕ್ಕೆ ಅದು ಏನು ರೀ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಗೋ ವಿತ್ ದ ಸೆಕೆಂಡ್ ಒನ್. ನಾವು ಎರಡನೇದು ನೋಡ್ರಿ, ಎ ಬಿ ಸಿ ಐತಿ, ಇಲ್ಲಿ ಏನೈತಿ ರೀ, ಇದನ್ನು ಎ ಸೆಟ್ ಅಂತೇಳಿ ಕನ್ಸಿಡರ್ ಮಾಡಿದಾಗ ಎ ಬಿ ಸಿ ಐತಿ, ಬಿ ಸೆಟ್ ಕನ್ಸಿಡರ್ ಮಾಡಿದಾಗ ಬಿ ಸಿ ಡಿ ಐತಿ, ಎ ಎಲಿಮೆಂಟ್ ಐತಿ, ಎ ಇಲ್ಲರಿ ಇಲ್ಲಿ ಅಬ್ಸೆಂಟ್ ಐತಿ. ನೆಕ್ಸ್ಟ್ ಬಿ ಇಲ್ಲಿ ಬಿ ಐತಿ, ಸಿ ಐತಿ, ಸಿ ಐತಿ, ಬಟ್ ಎ ಈಸ್ ಅಬ್ಸೆಂಟ್ ಇನ್ ದ ಬಿ ಸೆಟ್. ಸೊ ದೇರ್ ಫೋರ್ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ಸೆಕೆಂಡ್ ಒನ್ ಏನು ರೀ ಹಂಗಂದ್ರೆ ನಾಟ್ ಅ ಸಬ್ಸೆಟ್. ಇದೇನು ರೀ ಹಂಗಂದ್ರೆ ಫಸ್ಟ್ ಒನ್ ಸಬ್ಸೆಟ್ ಆಗಿರ್ತೈತಿ. ನೆಕ್ಸ್ಟ್ ಗೋ ವಿತ್ ದ ಥರ್ಡ್ ಒನ್. ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ದ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11th ಆಫ್ ಯುವರ್ ಸ್ಕೂಲ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ವಾಟ್. ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಸ್ಟೂಡೆಂಟ್ ಆಫ್ ಯುವರ್ ಸ್ಕೂಲ್ ಇಟ್ ಸೆಲ್ಫ್. ಈಗ ಇಲ್ಲೇ 11th ಸ್ಕೂಲ್ ಐತಿ ರೀ, ಇಲ್ಲೇ ಆಫ್ ಯುವರ್ ಸ್ಕೂಲ್ ಐತಿ. ಹಂಗಂದ್ರೆ 11th ಸ್ಕೂಲ್ನಲ್ಲಿ ಇದ್ದಂಥ ಸ್ಟೇಟ್ಮೆಂಟ್ ಥರ್ಡ್ ಒನ್ ಒಳಗೆ ಏನಾಗುತ್ತೆ ರೀ ಹಂಗಂದ್ರೆ ಸಬ್ಸೆಟ್ ಆಗುತ್ತಾ ಇಲ್ಲರಿ ಈಗ ಆಗುತ್ತೆ ರೀ. ಯಾಕಂದ್ರೆ ಇದು ಹೋಲ್ ಸ್ಕೂಲ್, ಸ್ಕೂಲ್ ಅಂದ್ರೆ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಕೊಟ್ಟಿಲ್ಲ, ಇಲ್ಲೇ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಕೊಟ್ಟಾರ. ಸೊ ದೇರ್ ಫೋರ್ ಥರ್ಡ್ ಒನ್ ಈಸ್ ಆಲ್ಸೋ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಥರ್ಡ್ ಒನ್ ಏನಾಗುತ್ತೆ ರೀ ಹಂಗಂದ್ರೆ ಸಬ್ಸೆಟ್ ಆಗುತ್ತೆ. ಸಾರಿ, ದಟ್ ಈಸ್ ಫೋರ್ತ್ ಒನ್, ಥರ್ಡ್ ಒನ್ ಈಸ್ ಹಿಯರ್. ನೆಕ್ಸ್ಟ್ ಕೋಯ್ತ ಫೋರ್ತ್ ಒನ್, ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಸರ್ಕಲ್ ಇನ್ ದ ಪ್ಲೇನ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನೈತ್ರಿ ಇಲ್ಲಿ, ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ ದ ರೇಡಿಯಸ್ 1 unit ಅಂತ ಐತಿ. ಹೌದ್ರಿ? ಈಗ ಇಲ್ಲಿ ಪರ್ಟಿಕ್ಯುಲರ್ ಯೂನಿಟ್ ಇಲ್ಲ, ಎಕ್ಸ್ ಈಸ್ ಅ ಸರ್ಕಲ್ ಇನ್ ಅ ಪ್ಲೇನ್, ಪ್ಲೇನ್ ಅಷ್ಟೇ ಐತಿ. ಇಲ್ಲಿ ಏನೈತ್ರಿ, ಪರ್ಟಿಕ್ಯುಲರ್ 1 unit ಐತಿ, ರೇಡಿಯಸ್ ಏನಾಗಿರ್ಬೇಕು ಹಂಗಂದ್ರೆ 1 unit ಅಷ್ಟೇ ಐತಿ. ಹಂಗಂದ್ರೆ ಫೋರ್ತ್ ಒನ್ ಏನಾಗುತ್ತೆ ಈಗ, ಬಿಕಾಸ್ ಇಲ್ಲಿ ರೇಡಿಯಸ್ ಚೇಂಜಸ್ ಆಗ್ಬೋದು ಪ್ಲೇನ್ ಒಳಗೆ, 1 centimeter ಇರ್ಬೋದು ಅಥವಾ 1 meter ಇರ್ಬೋದು, ವೇರಿಯೇಷನ್ ಆಗ್ಬೋದು ಎ ಸೆಟ್ನಲ್ಲಿ. ಬಟ್ ಇಲ್ಲಿ ಏನೈತಿ, ಪರ್ಟಿಕ್ಯುಲರ್ಲಿ 1 centimeter ಅಷ್ಟೇ ಐತಿ. ಸೊ ಬಟ್ ಇಟ್ ವಿಲ್ ನಾಟ್ ಕಮ್, ಬಿಕಾಸ್ ಈಗ ಬಿ ಸೆಟ್ಟದ ನಾವು 1 radius ಅಂದ್ರೆ ಇಲ್ಲಿ ಚೇಂಜಸ್ ಆಗುತ್ತೆ ರೀ, ಯಾವುದು ಎ ಸೆಟ್ಟದ ರೇಡಿಯಸ್ ವೇರಿಯೇಷನ್ ಆಗ್ಬೋದು. ಸೊ ಅದಕ್ಕೆ ಹಿಯರ್ ದ ಫೋರ್ತ್ ಒನ್ ಈಸ್ ನಾಟ್ ಅ ಸಬ್ಸೆಟ್. ಫೋರ್ತ್ ಒನ್ ಏನಾಗಿರ್ತೈತಿ ರೀ ಹಂಗಂದ್ರೆ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ನೆಕ್ಸ್ಟ್ ಗೋ ವಿತ್ ಫಿಫ್ತ್ ಒನ್. ನಾವು ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಟ್ರಯಾಂಗಲ್ ಇನ್ ಅ ಪ್ಲೇನ್. ಸೆಕೆಂಡ್ ಒನ್ ಏನೈತ್ರಿ, ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ರೆಕ್ಟ್ಯಾಂಗಲ್ ಇನ್ ಅ ಪ್ಲೇನ್ ಐತಿ. ಇಲ್ಲಿ ಟ್ರಯಾಂಗಲ್ ಇನ್ ಅ ಪ್ಲೇನ್ ಇದ್ರೆ ಅಲ್ಲಿ ರೆಕ್ಟ್ಯಾಂಗಲ್ ಇನ್ ಅ ಪ್ಲೇನ್ ಐತಿ. ಹಂಗಂದ್ರೆ ಸೈಡ್ಸ್ ಚೇಂಜಸ್ ಆಗ್ತಾವ್ರಿ, ಇಲ್ಲಿ 3 sides ಇದ್ರೆ ಅಲ್ಲಿ 4 sides ಅದಾವ. ಹೌದಾ? ನಾವು ಸಿ 3 sides ಕ್ರಿಯೇಟ್ ಮಾಡ್ಬೋದು ಹಂಗಂದ್ರೆ. ಹಂಗಂದ್ರೆ ಫಿಫ್ತ್ ಒನ್ ಏನಾಗುತ್ತೆ ಇಲ್ಲಿ, ನಾಟ್ ಅ ಸಬ್ಸೆಟ್, ಬಿಕಾಸ್ ಎಲಿಮೆಂಟ್ಸ್ ಆಫ್ ಫಸ್ಟ್ ಸೆಟ್ ಈಸ್ ನಾಟ್ ದೇರ್ ಇನ್ ದ ಸೆಕೆಂಡ್ ಸೆಟ್. ಫಸ್ಟ್ ಸೆಟ್ನಲ್ಲಿ ಇದ್ದಂಥ ಎಲಿಮೆಂಟ್ಸ್ ಅಥವಾ ಟ್ರಯಾಂಗಲ್ಸ್ ಪ್ಲೇನ್ ಸೆಕೆಂಡ್ ಸೆಟ್ನಲ್ಲಿ ಇಲ್ಲ, ಯಾವುದ್ರ ಅದ ಎಕ್ಸ್ ಇನ್ ಅ ರೆಕ್ಟ್ಯಾಂಗ್ಯುಲರ್ ಪ್ಲೇನ್. ಸೊ ದೇರ್ ಫೋರ್ ಫಿಫ್ತ್ ಒನ್ ಈಸ್ ಆಲ್ಸೋ ನಾಟ್ ಅ ಸಬ್ಸೆಟ್ ಆಫ್ ನೆಕ್ಸ್ಟ್ 6th one. ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆ್ಯನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇನ್ ಅ ಪ್ಲೇನ್.
ನೆಕ್ಸ್ಟ್ ನೆಕ್ಸ್ಟ್ ಒನ್ ಈಸ್ ವಾಟ್ ಬಿ ಸೆಟ್ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಟ್ರಯಾಂಗಲ್ ಇನ್ ಅ ಸೇಮ್ ಪ್ಲೇನ್. ಹಂಗಂದ್ರೆ ಫಿಫ್ತ್ ಒನ್ ಏನಾಗುತ್ತೆ ಇಲ್ಲಿ, ಇದು ಸಬ್ಸೆಟ್ ಆಗ್ಬೋದು. ಯಾಕಂದ್ರೆ ಇಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಐತಿ, ಇಲ್ಲೇನೈತ್ರಿ ಟ್ರಯಾಂಗಲ್ ಐತಿ. ಆ ಟ್ರಯಾಂಗಲ್ನಲ್ಲಿ ನಂಬರ್ ಆಫ್ ಟ್ರಯಾಂಗಲ್ಸ್ ಬರ್ತಾವೆ, ಅದು ಇಕ್ವಿಲ್ಯಾಟ್ರಲ್ ಆಗಿರ್ಬೋದು, ಐಸೋಸೆಲೆಸ್ ಟ್ರಯಾಂಗಲ್ ಆಗಿರ್ಬೋದು, ರೈಟ್ ಆ್ಯಂಗಲ್ ಆಗಿರ್ಬೋದು. ಬಟ್ ಏನಾಗುತ್ತೆ ರೀ, ಹಂಗಂದ್ರೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕಮ್ಸ್ ಇನ್ ಅ ಪ್ಲೇನ್. ಸೊ ದೇರ್ ಫೋರ್ ದ ಫಿಫ್ತ್ ಸಿಕ್ಸ್ತ್ ಒನ್ ಈಸ್ ಸಬ್ಸೆಟ್. ಸಿಕ್ಸ್ ಒನ್ ಏನಾಗಿರ್ತೈತ್ರಿ, ಎ ಈಸ್ ದ ಸಬ್ಸೆಟ್ ಆಫ್ ಬಿ. ಆ್ಯಂಡ್ ಲಾಸ್ಟ್ ಒನ್ ಸೆವೆಂತ್ ಒನ್, ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಆ್ಯನ್ ಇವನ್ ನ್ಯಾಚುರಲ್ ನಂಬರ್ಸ್, ಬಟ್ ಬಿ ಸೆಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಆ್ಯನ್ ಇಂಟೀಜರ್ ಐತಿ. ಹಂಗಂದ್ರೆ ಇವನ್ ನ್ಯಾಚುರಲ್ ನಂಬರ್ಸ್ ಇಲ್ಲೇನೈತ್ರಿ ಆ್ಯನ್ ಇಂಟೀಜರ್ಸ್ ಐತಿ. ಸೊ ಹಂಗಂದ್ರೆ ಇವನ್ ನ್ಯಾಚುರಲ್ ನಂಬರ್ ಬಂದಾಗ 2, 4, 6, 8 ಈ ರೀತಿ ಬರ್ತಾವ್ರಿ, ಆ್ಯಂಡ್ ಕಂಟಿನ್ಯೂಸ್ ಇರ್ತಾವೆ. ಆ್ಯಂಡ್ ಇಂಟೀಜರ್ಸ್ ಬಂದಾಗ ನೆಗೆಟಿವ್ ನಂಬರ್ಸ್ ಇರ್ತಾವ್ರಿ ಆ್ಯಂಡ್ ಪಾಸಿಟಿವ್ ನಂಬರ್ಸ್ ಇರ್ತಾವೆ. ಸೊ ಹಂಗಂದ್ರೆ ಇವೆನ್ ನಂಬರ್ಸ್ ಇದ್ರೊಳಗೆ ಇನ್ಕ್ಲೂಡ್ ಆಕವಲ್ರಿ 2, 4, 6, 8. ಸೊ ದೇರ್ ಫೋರ್ ಇಫ್ ಯು ಕನ್ಸಿಡರ್ ಎನ್ ಆ್ಯಸ್ ದ ಎ ಸೆಟ್ ಆ್ಯಂಡ್ ಝಡ್ ಆ್ಯಸ್ ದ ಬಿ ಸೆಟ್, ದ ಇವೆನ್ ನ್ಯಾಚುರಲ್ ನಂಬರ್ಸ್ ಆರ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಇನ್ ದ ಇಂಟೀಜರ್ ಇಟ್ ಸೆಲ್ಫ್. ಸೊ ದೇರ್ ಫೋರ್ ದ ಸೆವೆಂತ್ ಒನ್ ಈಸ್ ಆಲ್ಸೋ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗಿರ್ತೈತಿ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನೆಕ್ಸ್ಟ್ ಗೋ ವಿತ್ ದ ಸೆಕೆಂಡ್ ಕ್ವಶನ್. ನಾವು ಸೆಕೆಂಡ್ ಕ್ವಶನ್ ಏನೈತೆ ನೋಡ್ರಿ, ಎಕ್ಸಾಮಿನ್ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಇಲ್ಲಿ ಟ್ರೂ ಅಥವಾ ಫಾಲ್ಸ್ ಅಷ್ಟೇ ಹೇಳಬೇಕು ನೀವು, ಮತ್ತೇನು ಇಲ್ಲ. ಇಲ್ಲ ಸಿಂಗಲ್ ಮಾರ್ಕ್ಸ್ ಒನ್ ಮಾರ್ಕ್ಸ್ ಕ್ವಶನ್ ಇರ್ತಾವೆ ಇವು. ಫಸ್ಟ್ ಒನ್ ಈಸ್ ಎಲಿಮೆಂಟ್ಸ್ ಏನದವ್ರ ಇಲ್ಲಿ ಎ ಬಿ ಐತಿ. ಸೆಕೆಂಡ್ ಒನ್ ಒಳಗೆ ಏನೈತ್ರಿ ಬಿ ಸಿ ಎ ಐತಿ. ಈಸ್ ಎ ಬಿ ಅಲ್ಲೇ ಸಿಂಬಾಲ್ ಏನು ಇಂಡಿಕೇಶನ್ ಮಾಡ್ರಿ, ನಾಟ್ ಅ ಸಬ್ಸೆಟ್ ಅಂತ ಕೊಟ್ಟಾರ. ಇದನ್ನು ಸಬ್ಸೆಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ, ಇದನ್ನು ನಾಟ್ ಅ ಸಬ್ಸೆಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ ಗೊತ್ತಿರಲಿ. ಸೊ ದೇರ್ ಫೋರ್ ಫಸ್ಟ್ ಒನ್ ಈಸ್ ವಾಟ್ ನಾಟ್ ಅ ಸಬ್ಸೆಟ್. ಹಂಗಂದ್ರೆ ಇಲ್ಲಿ ಎ ಬಿ ಎಲಿಮೆಂಟ್ಸ್ ಸೆಕೆಂಡ್ನಲ್ಲಿ ಎ ಬಿನ ಅದಾವ್ರಿ. ಹಂಗಂದ್ರೆ ಇದೇನ್ರಿ ಆ್ಯಕ್ಚುಯಲಿ ಸಬ್ಸೆಟ್ ಆಗುತ್ತೆ. ಈಗ ಫಸ್ಟ್ ಒನ್ ಏನೈತ್ರಿ, ಅದ ಎ ಬಿ ಎಲಿಮೆಂಟ್ಸ್ ಇದ್ರೆ ಸೆಕೆಂಡ್ ಸೆಟ್ನಲ್ಲಿ ಏನೈತ್ರಿ, ಅದ ಬಿ ಸಿ ಎ ಐತಿ. ಹೌದಾ? ಸೊ ದೇರ್ ಫೋರ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗುತ್ತೆ ರೀ. ಅದು ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಾರ್ರಿ ಸಿಂಬಾಲ್ ನಾಟ್ ಅ ಸಬ್ಸೆಟ್ ಅಂತ ಕೊಟ್ಟಾರ. ಹಂಗಂದ್ರೆ ಅದೇನ್ರಿ, ಅದ ಫಾಲ್ಸ್. ಫಸ್ಟ್ ಒನ್ ಏನಾಗುತ್ತೆ, ಅದ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಎ ಆ್ಯಂಡ್ ಇ ಆರ್ ದೇರ್ ಇನ್ ದ ಫಸ್ಟ್ ಸೆಟ್. ಸೆಕೆಂಡ್ ಒನ್ ಈಸ್ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ವೋವೆಲ್ಸ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್. ಸೊ ಹಂಗಂದ್ರೆ ಸೆಕೆಂಡ್ ಒನ್ ಒಳಗೆ ನೋಡ್ರಿ, ಸೆಕೆಂಡ್ ಒನ್ ಒಳಗೆ ನೋಡ್ರಿ, ಸೆಕೆಂಡ್ ಒನ್ ನೋಡ್ರಿ, ಸೆಕೆಂಡ್ ಸೆಟ್ನಲ್ಲಿ ಎ ಇ ಮಾತ್ರ ಇದೆ. ಹೌದಾ? ಬಿ ಸೆಟ್ ಏನಾಗುತ್ತೆ ಹಂಗಂದ್ರೆ ಓವೆಲ್ಸ್ ಅಂದಾಗ ಎ ಇ ಐ ಒ ಯು ಬರ್ತಾವ. ಹಂಗಂದ್ರೆ ಟೂ ಎಲಿಮೆಂಟ್ಸ್ ಆರ್ ದೇರ್ ಇನ್ ದ ಎ ಸೆಟ್. ಸಿಮಿಲರ್ಲಿ ಬಿ ಸೆಟ್ನಲ್ಲಿ ಎ ಇ ಅದಾವ. ಸೊ ಎ ಸೆಟ್ನಲ್ಲಿ ಎಲಿಮೆಂಟ್ಸ್ ಇದ್ದದ್ದು ಬಿ ಸೆಟ್ನಲ್ಲಿ ಅದಾವ್ರಿ. ಸೊ ದೇರ್ ಫೋರ್ ಇಲ್ಲಿ ಏನು ಸಿಂಬಲ್ ಕೊಟ್ಟರೆ ಸಬ್ಸೆಟ್ ಕೊಟ್ಟಾರ. ಸೊ ದೇರ್ ಫೋರ್ ಸೆಕೆಂಡ್ ಒನ್ ಈಸ್ ವಾಟ್ ಟ್ರೂ. ಸೆಕೆಂಡ್ ಒನ್ ಏನಾಗಿರ್ತೈತ್ರಿ, ಟ್ರೂ ಆಗುತ್ತೆ. ಬಿಕಾಸ್ ಎಲಿಮೆಂಟ್ಸ್ ಆಫ್ ಎ ಸೆಟ್ ಹ್ಯಾವಿಂಗ್ ಇನ್ ದ ಬಿ ಸೆಟ್. ಸೊ ದೇರ್ ಫೋರ್ ದಟ್ ಈಸ್ ಟ್ರೂ. ನೆಕ್ಸ್ಟ್ 1, 2, 3 ಐತಿ, ಇಲ್ಲಿ 3, 5 ಐತಿ. ಹಂಗಂದ್ರೆ ಟೂ ಎಲಿಮೆಂಟ್ ಏನೈತಿ ಇಲ್ಲಿ ಅಬ್ಸೆಂಟ್ ಐತಿ. ಸೊ ದೇರ್ ಫೋರ್ ಥರ್ಡ್ ಒನ್ ಈಸ್ ವಾಟ್ ಫಾಲ್ಸ್. ಥರ್ಡ್ ಒನ್ ಏನಾಗುತ್ತೆ ಇಲ್ಲಿ ಫಾಲ್ಸ್ ಆಗುತ್ತೆ. ಫೋರ್ತ್ ಒನ್, ಸೆಟ್ ಎ ಎಲಿಮೆಂಟ್ ಹ್ಯಾವಿಂಗ್ ಎ ಬಿ ಸಿ. ಹಂಗಂದ್ರೆ ಇಲ್ಲಿ ಸಬ್ ಸೆಟ್ ಅಂತ ಕೊಟ್ಟಾರಿ. ಫೋರ್ತ್ ಒನ್ ಏನಾಗುತ್ತೆ ಹಂಗಂದ್ರೆ ಟ್ರೂ. ಫೋರ್ತ್ ಒನ್ ಏನಾಗುತ್ತೆ ಟ್ರೂ ಆಗುತ್ತೆ. ಸೊ ನೆಕ್ಸ್ಟ್ ಗೋ ವಿತ್ ಫಿಫ್ತ್ ಒನ್. ಫಿಫ್ತ್ ಒನ್ ನೋಡ್ರಿ, ಎ ಈಸ್ ಬಿಲಾಂಗ್ಸ್ ಟು ಎ ಬಿ ಸಿ ಅಂತ ಐತಿ. ಹೌದ್ರಿ? ಎ ಈಸ್ ಬಿಲಾಂಗ್ಸ್ ಟು. ಸೊ ಹಂಗಂದ್ರೆ ಏನಾಗುತ್ತೆ ರೀ ಬಿಲಾಂಗ್ಸ್ ಟು ಅಂದಾಗ, ಈಗ ಎ ಬಿಲಾಂಗ್ಸ್ ಟು ಸೆಟ್ ಎ ಅಂದಾಗ ದಟ್ ಈಸ್ ಕರೆಕ್ಟ್. ಬಿಕಾಸ್ ಸೆಟ್ ಎ ಈಸ್ ನಥಿಂಗ್ ಬಟ್ ದೇರ್. ಸೆಟ್ ಎ ಅಂದಾಗ ಏನೈತ್ರಿ ಇಲ್ಲಿ ಎ ಬಿ ಸಿ ಐತಿ. ಎ ಈಸ್ ಎಲಿಮೆಂಟ್ ಇನ್ ಅ ಸೆಟ್ ಎ, ದಿಸ್ ಈಸ್ ರೈಟ್. ಅಥವಾ ಬಿ ಈಸ್ ದ
belongs to A set or C is belongs to A set. This is right. But here in the fifth problem, yen kotara ile set A is belongs to and kotara. Set A is belongs to what? A, B, C anta idre. ಅವಾಗ ಏನಾಗುತ್ತೆ ಎಲಿಮೆಂಟ್ಸ್ ಬರೀ ಎಲಿಮೆಂಟ್ಸ್ ಇದ್ದಾಗ ದಟ್ ಈಸ್ ರೈಟ್ ಬಟ್ ಈ ರೀತಿ ಇದ್ದಾಗ ದಟ್ ಈಸ್ ಫಾಲ್ಸ್ ಇದು ಏನಾಗುತ್ತೆ ಫಾಲ್ಸ್ ಆಗಿರ್ತೈತಿ ಸೆಟ್ ಎ ಈಸ್ ನಾಟ್ ಇನ್ ದ ಎ ಬಿ ಸಿ ಇಲ್ಲೇ ಒಂದು ವೇಳೆ ಸಬ್ ಸೆಟ್ ಕೊಟ್ಟಿದ್ರು ದಟ್ ಈಸ್ ರೈಟ್ ಇದೇ ಕೊಟ್ಟು ಒಂದು ವೇಳೆ ಅಲ್ಲೇ ಸಬ್ ಸೆಟ್ ಕೊಟ್ಟಿದ್ರೆ ದಟ್ ಈಸ್ ರೈಟ್ ಇದು ಟ್ರೂ ಆಗುತ್ತೆ ಬಟ್ ಅದು ಬಿಲಾಂಗ್ಸ್ ಟು ಅಂತಿದ್ದಾಗ ದಿಸ್ ಈಸ್ ದ ರೈಟ್ ಅಂಡರ್ಸ್ಟ್ಯಾಂಡ್ ಸೊ ದೇರ್ ಫೋರ್ ದ ಫಿಫ್ತ್ ವಿನ್ ಈಸ್ ಆಲ್ಸೋ ಫಾಲ್ಸ್ Fifth one is also false. Next, go with the sixth one. X is an even natural numbers. Less than 6 is there. A set is nothing but what? An even natural numbers. Less than 6 means only 2 comes, 2, 4. And that is a subset of what? B set they are given. X is a natural number which is divides 36. 36 divide agudhe avudhre? 2. 3 divide agudhre? Next. Natural number sange odhra 6 also divides. 9 divides. Next. 18 divides. So these two divides ako hangandre 2 4 are included in the only 2 is there 4 over 3 sorry 4 is also comes because 36 is divides 4 also so therefore 4 also comes here a set having 2 4 here b set having 2 3 4 6 9 and 18 a is the subset of b now because elements of a set having in the b set so therefore 6 is also 6 1 is also true. Next, go with the third question now. Let A is a set what? They are given 1 2 and the another element is 3 4 is there. That is also in the process itself. That indicates element. Ege 3 4 enaitalri ada adu element ante heli indicate agutta. So therefore the elements of A set are 1, 2 as well as 3, 4 and 5. Which of the following statement are incorrect and why? Avu incorrect ayakante helbeku amale adakke ond reason kodbeku neevu. So therefore 3, 4 is subset of A and kodari. Alle 3, 4 anta en baridivalli that is the element now not the set. Iga A set nalli 3, 4 anta idre adu. Element adu set alla but illi en anta helatare 3, 4 first question olaga 3 4 is a subset of A ಅಂತ ಹೇಳ್ತಾರೆ ಅವರು 3 4 subset ಅಲ್ಲ ರೀ ಅದು 3 4 is the element now so therefore the first one is incorrect first one ಏನ್ ರೀ ಅದು incorrect ಅದು ಒಂದ ವೇಳೆ 3 4 is belongs to A ಅಂತ ಇದ್ರೆ ಅದು ಕರೆಕ್ಟ್ ಆಗಿತ್ತು 3 4 ಏನ್ ರೀ belongs to A ಅಂತ ಇದ್ರೆ ಅದು ಕರೆಕ್ಟ್ ಆಗಿತ್ತು ಬಟ್ ಏನೈತೆ ರೀ ಇಲ್ಲಿ ಅದು subset ಇರೋದರಿಂದ ಅದು incorrect ಆಗುತ್ತೆ because 3 4 ಅನ್ನೋದು ಅದು ಒಂದು ಎಲಿಮೆಂಟ್ ಆಗಿರ್ತೈತಿ ಗೊತ್ತಿಟ್ಕೋರಿ ಈಗ ಎಲಿಮೆಂಟ್ ರೂಪನಲ್ಲಿ ಬರ್ತಾರ ಅವರು ಕನ್ಫ್ಯೂಸ್ ಆಗಬೇಡ್ರಿ ಈಗ ಹೆಂಗೆ 1 ಅನ್ನೋದು ಎ ಸೆಟ್ ಎಲಿಮೆಂಟ್ 2 ಅನ್ನೋದು ಎ ಸೆಟ್ ಎಲಿಮೆಂಟ್ 3 4 ಅನ್ನೋದೂ ಎ ಸೆಟ್ ಎಲಿಮೆಂಟ್ ರೀ ಅದು ಸೊ ದೇರ್ ಫೋರ್ 5 ಅನ್ನೋದು ಎಲಿಮೆಂಟ್ ಸೊ ಇದು ಹೋಲ್ ಟರ್ಮ್ ಎಲಿಮೆಂಟ್ ಆಗಿರೋದ್ರಿಂದ ನಾಟ್ ಅ ಸಬ್ಸೆಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಇದೇ ಈ ಸೆಕೆಂಡ್ ಕ್ವಶನ್ ಒಳಗೈತೆ ನೋಡ್ರಿ 3 4 ಈಸ್ ಬಿಲಾಂಗ್ಸ್ ಟು ಎ ಸೆಕೆಂಡ್ ಕ್ವಶನ್ ಒಳಗೈತೆ ನೋಡ್ರಿ ದ ಸೇಮ್ ಕ್ವಶನ್ ಈಸ್ ದೇರ್ ಇದು ಏನ್ರಿ ಸೆಕೆಂಡ್ ಕ್ವಶನ್ ಅದ ಐತಿ ಹಂಗಂದ್ರೆ ಸೆಕೆಂಡ್ ಒನ್ ಏನ್ರಿ ಕರೆಕ್ಟ್ ಸ್ಟೇಟ್ಮೆಂಟ್ ರೀ ಅದು ಸೆಕೆಂಡ್ ಒನ್ ಏನ್ರಿ ಅದ ಕರೆಕ್ಟ್ ಸ್ಟೇಟ್ಮೆಂಟ್ ಸೊ ದಿಸ್ ಈಸ್ ಫಾಲ್ಸ್ ಫಸ್ಟ್ ಒನ್ ದಿಸ್ ಇಸ್ ಟ್ರೂ ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ ಥರ್ಡ್ ಒನ್ ಕರೆಕ್ಟ್ ಐತಿ ಎದಕ್ಕಂದ್ರೆ ಥರ್ಡ್ ಒನ್ ನೋಡ್ರಿ ಥರ್ಡ್ ಮೇನ್ ಒಳಗೆ ಥರ್ಡ್ ಕ್ವಶನ್ ಏನೈತ್ರಿ ಅಲ್ಲೇ
3 4 set elements 3 4 and that is subset of A. That is correct because ee genagutri set anadu kottara alli hauda. So therefore ಈಗ ಇದೇನಾಗುತ್ತೆ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ಅಂತ ಆಗಲೇ ಹೇಳಿದ್ನಲ್ರಿ, 3 4 ಇಸ್ ದ ಎಲಿಮೆಂಟ್, 3 4 ಇಸ್ ದ ಎಲಿಮೆಂಟ್ ಆ್ಯಂಡ್ ಅನದರ್ ಸೆಟ್. ಈಗ ಇದು ಏನ್ರಿ ಎಲಿಮೆಂಟ್ ಆಗಿರ್ತೈತಿ, ಯಾವುದ್ರದ್ದು ಎ ಸೆಟ್ದು ಎಲಿಮೆಂಟ್ ರೀ ಅದ, ಇದು ಎ ಸೆಟ್ದು ಎಲಿಮೆಂಟ್. ಸೊ ಅದಕ್ಕೆ ಇದು 3 4 ಏನೈತಲ್ರಿ ಎಲಿಮೆಂಟನ್ನ ಅದನ್ನು ಏನು ಮಾಡ್ಯಾರಿ ಫ್ಲವರ್ ಬಕೆಟ್ನಲ್ಲಿ ಇಂಡಿಕೇಟ್ ಮಾಡ್ರ. ದ್ಯಾಟ್ ಪರ್ಪಸ್ that element is having in the A set, that purpose, that is the correct answer. Understand? Next, the same thing going with the fourth one. One is belongs to A anta ithi. Hangandre one element A set nalli aithe illri. One element A set nalli aithe na illri. So, hangandre one element A set nalli irodrinda, that is correct. ಎಲಿಮೆಂಟ್ರಿ ಅದು ಬಿಲಾಂಗ್ಸ್ ಟು, ಇದೆ ಸಿಂಬಾಲ್ ಏನು ಇಂಡಿಕೇಟ್ ಆಗುತ್ತೆ ರೀ, ಇದು ಬಿಲಾಂಗ್ಸ್ ಟು ಅಂತ ಇಂಡಿಕೇಟ್ ಆಗುತ್ತೆ. ಸೊ ದೇರ್ ಫೋರ್ ಒನ್ ಈಸ್ ಬಿಲಾಂಗ್ಸ್ ಟು ಎ. ನೆಕ್ಸ್ಟ್ ಫಿಫ್ತ್ ಒನ್ ಏನೈತೆ ನೋಡ್ರಿ, ಒನ್ ಈಸ್ ಸಬ್ಸೆಟ್ ಆಫ್ ಎ ಅಂತ ಕೊಟ್ಟಾರಿ. ಒನ್ ಈಸ್ ದ ಎಲಿಮೆಂಟ್ ನಾಟ್ ದ ಸೆಟ್, ಸೊ ದೇರ್ ಫೋರ್ ದಟ್ ಈಸ್ ಇನ್ಕರೆಕ್ಟ್. ಒನ್ ಏನಾಗುತ್ತೆ ರೀ, ಅದು ಎಲಿಮೆಂಟ್ ಆಗುತ್ತೆ, ಸಬ್ಸೆಟ್ ಆಗೋದಿಲ್ಲ. ಸೇಮ್ ಥಿಂಗ್ 1 2 5 ಅಂತ ಐತೆ, 1 2 5 ಇಸ್ ಅ ಸಬ್ಸೆಟ್ ಆಫ್ ಎ ಐತಿ. 1 2 5 ಅದ ಅಲ್ರಿ, 1 2 5. 6 1 ಏನಾಗುತ್ತೆ ರೀ ಹಂಗಂದ್ರೆ, ಕರೆಕ್ಟ್, 1 2 5 ಇಸ್ ಅ ಸಬ್ಸೆಟ್ ಆಫ್ ಎ ಅಂತೈತಿ. ಹಂಗಂದ್ರೆ ಏನ್ರಿ ಅದ ಎಲಿಮೆಂಟ್ಸ್ ರೀ, ಅವು ಎಲಿಮೆಂಟ್ಸ್ ಇರೋದ್ರಿಂದ ಇವು 1 2 5 ಎಲಿಮೆಂಟ್ಸ್ ಆಗೋದ್ರಿಂದ ಸಬ್ಸೆಟ್ ಆಫ್ ಎ ಆಗುತ್ತೆ ರೀ ಅದು. 6 1 ಏನಾಗುತ್ತೆ ರೀ ಹಂಗಂದ್ರೆ, ಹಾಂ 6 1 ಏನಾಗುತ್ತೆ ರೀ, ಇದು ಕರೆಕ್ಟ್ ಸ್ಟೇಟ್ಮೆಂಟ. ಯಾಕಂದ್ರೆ ಈ ಎಲ್ಲ ಎಲಿಮೆಂಟ್ಸ್ 1 2 5 ಎಲಿಮೆಂಟ್ಸ್ ಎ ಸೆಟ್ನಲ್ಲಿ ಇರೋದ್ರಿಂದ ಅದು ಏನಾಗುತ್ತೆ ರೀ, ಸಬ್ಸೆಟ್ ಆಫ್ ಎ ಆಗಿರ್ತದೆ. ನೆಕ್ಸ್ಟ್ ಹಂಗಂದ್ರೆ 7th 1 ಏನೈತೆ ನೋಡ್ರಿ, 1 2 5 ಇಸ್ ಬಿಲಾಂಗ್ಸ್ ಟು ಅಂತ ಐತೆ. 1 2 5 ಏನೈತೆ ರೀ, ಅದ ಬಿಲಾಂಗ್ಸ್ ಟು ಎ ಅಂತ ಐತೆ. 1 2 5 ಬಿಲಾಂಗ್ಸ್ ಟು ಎ ಇದ್ರೆ ಏನಂತ ಹೇಳಿದ್ರಿ, ಅದು ಸೆಟ್ನಲ್ಲಿ ಕೊಟ್ಟಿರೋದ್ರಿಂದ, ಇದು ಸೆಟ್ನಲ್ಲಿ ಕೊಟ್ಟಿರೋದ್ರಿಂದ ದಟ್ ಈಸ್ ಪರ್ಪಸ್ ಏನಾಗುತ್ತೆ ರೀ ಹಂಗಂದ್ರೆ, ಅದು ಇನ್ಕರೆಕ್ಟ್ ಆಗುತ್ತೆ. ಹಂಗಂದ್ರೆ ಏನಾಗುತ್ತೆ ರೀ, ಇದು ಇನ್ಕರೆಕ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. 6 1 ಮುಗೀತು ರೀ, 7th 1 ಮುಗೀತ. ನೆಕ್ಸ್ಟ್ ಗೋ ವಿತ್ 8th 1 ನಾವು. 8th 1 ಏನು ಏನು ನೋಡ್ರಿ, 1 2 3 ಈಸ್ ಅ ಸಬ್ಸೆಟ್ ಆಫ್ ಎ ಅಂತೈತಿ. 3 ಅಂತ ಐತ್ರಿ ಅಲ್ಲಿ, 3 ಈಸ್ ಕಮ್ಸ್ ಅಂಡರ್ ಇನ್ ದ ಸೆಟ್. ತ್ರೀ ಅನ್ನೋದು ಸೆಟ್ ಒಳಗೆ ಇರೋದ್ರಿಂದ ದಟ್ ಈಸ್ ನಾಟ್ ಪಾಸಿಬಲ್, ಅದು ಕರೆಕ್ಟ್ ಅಂತ ಹೇಳಿ ಬರಂಗಲ್ರಿ. ಸೊ ಅದಕ್ಕೆ ಅದು ಏನಾಗುತ್ತೆ ರೀ, ಇದನ್ನು ಇನ್ಕರೆಕ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಗೋ ವಿತ್ 9th 1. 9th 1 ಏನೈತೆ ರೀ, ಇದು ನಲ್ ಸೆಟ್ ಅಂತ ಕೊಟ್ಟಾರ. ನಲ್ ಸೆಟ್ ಈಸ್ ವಾಟ್ ಬಿಲಾಂಗ್ಸ್ ಟು, ಅದೇ ಸಬ್ಸೆಟ್ ಆಫ್ ಎ ಅಂತ ಕೊಟ್ಟಾರಿ. ನಲ್ ಸೆಟ್ ಈಸ್ ಬಿಲಾಂಗ್ಸ್ ಟು, ಇದು ಐ ಮೀನ್ ಸಬ್ಸೆಟ್ ಆಫ್ ಎ ಅಂತ ಕೊಟ್ಟಾರ. ಈಗ ಸಬ್ಸೆಟ್ ಒಳಗೆ ಏನು ಬರಂಗಿಲ್ಲ ರೀ, ನಲ್ ಸೆಟ್ ಬರಂಗಿಲ್ಲ. ಯಾಕಂದ್ರೆ ಕಾಮನ್ ಆಗಿ ನಾವು ಇಲ್ಲಿ ಏನು ಬರ್ತೀವಿ, 1 2 3 ಮೀನ್ಸ್ ಬ್ರಕೆಟ್ ಆಫ್ 3 4 ಈಸ್ ದೇರ್, 5 ಇಸ್ ದೇರ್. ಸೊ ನಲ್ ಸೆಟ್ ನಾಟ್ ಸಬ್ಸೆಟ್ ಆಫ್ ಎ ನೌ, ಸೊ ದೇರ್ ಫೋರ್ ದಿಸ್ ಇಸ್ ಆಲ್ಸೋ ಇನ್ಕರೆಕ್ಟ್. ಅಂಡರ್ಸ್ಟ್ಯಾಂಡ್. ಸೊ ಸಿಮಿಲರ್ಲಿ ಗೋ ವಿತ್ ದ ನೆಕ್ಸ್ಟ್ ಒನ್, ದಟ್ ಈಸ್ ನಥಿಂಗ್ ಬಟ್ ಲಾಸ್ಟ್ ಒನ್. ಲಾಸ್ಟ್ ಒನ್ ಏನೈತೆ ನೋಡ್ರಿ, ಇದು 11th 1. ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎ ಅಂತೈತೆ. ಎರಡು ಸೇಮ್ ಅನ್ರಿ ಇವು. ಹಾಂ, ಏನು ಡಿಫ್ರೆನ್ಸ್ ಐತೆ ನೋಡ್ರಿ, 10 ಒಳಗಡೆ ಓನ್ಲಿ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎ ಅಂತ ಕೊಟ್ಟಾರ. ಇಲ್ಲಿ ಏನಾಗ ಕೊಟ್ಟಾರಿ, 11th 1 ಒಳಗೆ
ನಲ್ ಸೆಟ್ ಕೊಟ್ಟಾರ ಬಟ್ ಆ್ಯಂಡ್ ಆಲ್ಸೋ ದೇ ಆರ್ ಗಿವನ್ ದ ಎಮ್ ಟಿ ಬ್ರಾಕೆಟ್. ಸೊ ಹಂಗಂದ್ರೆ ಈಗ ಇಲ್ಲಿ ಇದು ಏನಾಗುತ್ತೆ ರೀ, ದಟ್ ಈಸ್ ಕರೆಕ್ಟ್ ಬಿಕಾಸ್ ನಲ್ ಸೆಟ್ ಅಂದ್ರೆ ನೋ ಎಲಿಮೆಂಟ್ಸ್ ದೇರ್ ಇನ್ ದ ಸೆಟ್, ಯಾವ ಎಲಿಮೆಂಟ್ಸ್ ಇರೋದಿಲ್ಲ. ಹಂಗಂದ್ರೆ ಇದ್ರ ಜೊತೆ ನಾನು ನೆಲ್ ಸೆಟ್ ಬರೀಬೋದಲ್ರಿ, ಈಗ ಎ ಸೆಟ್ ಜೊತೆ ಏಟ್ ಜೊ ಎ ಇದು ಇದ್ರ ಜೊತೆ ನಾ ಏನು ಇನ್ಕ್ಲೂಡ್ ಮಾಡ್ಬೋದ್ರಿ ಈಗ. ಈಗ ಎ ಸೆಟ್ ಜೊತೆ ನೋಡ್ರಿ ನಾನು ನಲ್ ಸೆಟ್ಟನ್ನು ಇನ್ಕ್ಲೂಡ್ ಮಾಡ್ತೀನಿ, ಏನಾರ ಚೇಂಜಸ್ ಆಗುತ್ತಾನ್ರಿ? ನೋ, ಬಿಕಾಸ್ ನಲ್ ಸೆಟ್ ಈಸ್ ನಥಿಂಗ್ ಬಟ್ ನಥಿಂಗ್. ಸೊ ದೇರ್ ಫೋರ್ ಟೆಂತ್ ಒನ್ ಈಸ್ ಕರೆಕ್ಟ್ ಬಿಕಾಸ್ ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎ, ಬಟ್ ಸೆಟ್ ಆಫ್ ನಲ್ ಸೆಟ್ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಎ. ಸೊ ಹಂಗಂದ್ರೆ ಲೆವೆಂತ್ ನೋನ್ ಏನಾಗುತ್ತೆ ರೀ, ಇದು ಇನ್ಕರೆಕ್ಟ್ ಆಗುತ್ತೆ, ಗೊತ್ತಿರಲಿ, ಇನ್ಕರೆಕ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್? ಸೊ ದಿಸ್ ವೇ ದ ಎಲಿಮೆಂಟ್ಸ್ ಕಮ್ಸ್. ನೆಕ್ಸ್ಟ್ ಗೋ ಆ್ಯಂಡ್ ಡಿಸ್ಕಸ್ ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಫೋರ್ತ್ ಒನ್. ಫೋರ್ತ್ ಒನ್ ಏನೈತೆ ನೋಡ್ರಿ ಅಲ್ಲಿ, ಫೋರ್ತ್ ಒನ್ ಏನೈತೆ ರೀ, ರೈಟ್ ಡೌನ್ ಆಲ್ ದ ಸಬ್ಸೆಟ್ ಆಫ್ ದ ಫಾಲೋವಿಂಗ್ ಸೆಟ್ಸ್. ಸಬ್ಸೆಟ್ ಬರೀಬೇಕಂತ ಹೇಳತ್ತಾರ ರೀ ಫಾಲೋವಿಂಗ್ ಸೆಟ್ಸದ್ದು. ಸೊ ಹಂಗಂದ್ರೆ ಫಸ್ಟ್ ಒನ್ ಏನೈತೆ ರೀ ಫೋರ್ತ್ ಒನ್ ಒಳಗೆ, ಫಸ್ಟ್ ಮೇನ್ ಒಂದೇ ಎಲಿಮೆಂಟ್ ಐತ್ರಿ ಇಲ್ಲಿ, ಇದರ ಸಬ್ಸೆಟ್ ಬರ್ಲಿಕ್ಕೆ ಆಗುತ್ತನ್ರಿ? ಹಾಂ, ಪಾಸಿಬಲ್ ಇಸ್ ದೇರ್ ಬಿಕಾಸ್ ದ ಸಬ್ಸೆಟ್ಸ್ ಆರ್ ನಥಿಂಗ್ ಬಟ್ ದ ಇಟ್ ಇನ್ಕ್ಲೂಡ್ಸ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಆ್ಯಂಡ್ ಆಲ್ಸೋ ದ ನಲ್ ಸೆಟ್. ಸೊ ಹಂಗಂದ್ರೆ ಫಸ್ಟ್ ಒನ್ ಏನಾಗುತ್ತೆ ರೀ ಅಲ್ಲಿ, ನಲ್ ಸೆಟ್ಟು ಬರುತ್ತೆ ಪ್ಲಸ್ ಸೆಟ್ ಏನು ಬರುತ್ತೆ. ಹಂಗಂದ್ರೆ ಎ ಬಿ ಅಂದ್ಕೊಟ್ಟಾರ, ಇದರ ಸಬ್ಸೆಟ್ ಏನಾಗಿರ್ತೈತ್ರಿ? ಹಂಗಂದ್ರೆ ಸೆಕೆಂಡ್ ಒನ್ ಸಬ್ಸೆಟ್ ಏನಾಗುತ್ತೆ, ನಲ್ ಸೆಟ್ ಇರ್ತೈತ್ರಿ ಅಲ್ಲಿ, ಇಂಡಿವಿಜುವಲ್ ಎಲಿಮೆಂಟ್ಸ್ದು ಸೆಟ್ ಬರಿತೀವಿ, ಏನಾಗಿರ್ಬೋದು ಅದು ಎ ಬಿ ಆಗಿರ್ಬೋದು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಬಿಕಮ್ಸ್ ವಾಟ್ ಎ ಬಿ. ನೆಕ್ಸ್ಟ್ ಗೋಯಿಂಗ್ ಇತ್ ದ ಥರ್ಡ್ ಒನ್ ಏನೈತ್ರಿ ಅಲ್ಲಿ, 1 2 3 ಐದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು ಲಾಸ್ಟ್ ವಿಡಿಯೋನಲ್ಲಿ. ಇದರ ಸಬ್ಸೆಟ್ಸ್ ಏನಾಗುತ್ತೆ ರೀ? ಹಾಂ, ನೆಕ್ಸ್ಟ್ ನಲ್ ಸೆಟ್ ಬರ್ತೀರಿ ಅದರದ್ದು, ನೆಕ್ಸ್ಟ್ ಇಂಡಿವಿಜುವಲ್ ಎಲಿಮೆಂಟ್ ಸೆಟ್ ಬರಿಬೇಕಾ? ನೆಕ್ಸ್ಟ್ ಕಂಟಿನ್ಯೂಸ್ 1 2 ಬರ್ತೀರಿ, 1 3 ಬರ್ತಾ, ನೆಕ್ಸ್ಟ್ 2 3 ಬರ್ತಾ, ಆ್ಯಂಡ್ ಲಾಸ್ಟ್ ಒನ್ ದ ಸೆಟ್ ಇಟ್ ಸೆಲ್ಫ್ ಕಮ್ಸ್. ಸೊ ಹಂಗಂದ್ರೆ ಇವೆಲ್ಲ ಸಬ್ಸೆಟ್ಸ್ ರೀ. ಎಷ್ಟಾಗುತ್ತೆ ಇಲ್ಲ, 3 ಎಲಿಮೆಂಟ್ಸ್ ಇದ್ರೆ 1 2 3 4 5 6 7 8 ಕಮ್ಸ್. ಇಫ್ 2 ಎಲಿಮೆಂಟ್ಸ್ ಆರ್ ದೇರ್ 1 2 3 4. ಸೊ ಹಂಗಂದ್ರೆ ನಾ ಹೇಳಿದ್ವಿ 2:n ಅದು ಪವರ್ ಸೆಟ್ನಲ್ಲಿ ಬರ್ತು, ಇಲ್ಲಿ ಬರುತ್ತೆ. ಇಲ್ಲೇ ಸಪ್ರೇಟ್ ಆಗಿ ನಾವು ಸಬ್ಸೆಟ್ ಬರಿಬೇಕು, ಬಟ್ ಪವರ್ ಸೆಟ್ನಲ್ಲಿ ಅದನ್ನು ಫ್ಲವರ್ ಬ್ರಾಕೆಟ್ನಲ್ಲಿ ಬರಿಬೇಕು ಅಷ್ಟೇ, ಏನು ಚೇಂಜಸ್ ಇಲ್ಲ ರೀ. ಇವನ್ನ ಪಿ ಆಫ್ ಎ ಅಂಥೇಳಿ ಬರೆದಾಗ ಅದು ಪವರ್ ಸೆಟ್ ಆಗಿರ್ತೈತಿ, ಇದನ್ನು ಸಪ್ರೇಟ್ ಆಗಿ ಬರೆದಾಗ ಸಬ್ಸೆಟ್ಸ್ ಆಗಿರ್ತವೆ. ಆ್ಯಂಡ್ ಲಾಸ್ಟ್ ಒನ್ ಈಸ್ ದ ನಲ್ ಸೆಟ್ ದೇ ಆರ್ ಗಿವನ್. ಹಂಗಂದ್ರೆ ಲಾಸ್ಟ್ ಒನ್ ಕೊಟ್ಟಾರಂದ್ರೆ ಇದರಲ್ಲಿ ಇದ್ರದ್ದು ಏನು ರೀ ಸಬ್ಸೆಟ್ಸ್ ಬರಿಬೇಕಂದ್ರೆ, ಇದ್ರದ್ದು ಸಬ್ಸೆಟ್ ಬರಿಬೇಕಂದ್ರೆ ಏನಾಗುತ್ತೆ ರೀ, ಇರೋದ ನಲ್ ಸೆಟ್ ಐತಿ, ಇದ್ರ ಸಬ್ಸೆಟ್ ಏನಾಗಿರ್ತೈತಿ ರೀ, ದ ನಲ್ ಸೆಟ್ ಇಟ್ ಸೆಲ್ಫ್. ಸೊ ಹಂಗಂದ್ರೆ ಇದ್ರದ್ದು ಒಂದೇ ಬರುತ್ತೆ, ಅದು ನಲ್ ಸೆಟ್ ಆಗಿರ್ತೈತಿ. ನೆಕ್ಸ್ಟ್ ಗೋ ವಿತ್ ಡಿಸ್ಕಸಿಂಗ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಫಿಫ್ತ್ ಒನ್ ಡಿಸ್ಕಸ್ ಮಾಡೋಣ ರೀ. ಈಗ ಜಾಸ್ತಿ ಪ್ರಾಬ್ಲಮ್ಸ್ ನೀವು ರೆಫರ್ ಮಾಡಲಿಕ್ಕೆ ನಾವು ಬೇಸ್ ಬುಕ್ ಕೊಟ್ಟಿರ್ತೀವಿ, ಅದೇ ರೀತಿ ನೀವು ಈ ಎನ್ ಸಿ ಆರ್ ಟಿ ಬುಕ್ಕು ರೆಫರ್ ಮಾಡಬೇಕು. ಯಾಕಂದ್ರೆ ಈ ಬುಕ್ನಿಂದ ಅಂದ್ರೆ ಆ ಬುಕ್ಲಿಂದ ಪಿ ಯು ಬೋರ್ಡ್ ಏನು ಮಾಡ್ತಾರೆ ರೀ, ಕ್ವಶನ್ ಪೇಪರನ್ನ ತೆಗೆದಿರ್ತಾರೆ, ಅದಕ್ಕೆ ಅದನ್ನು ರೆಫರ್ ಮಾಡಿರಿ ಎರಡೂ. ನೆಕ್ಸ್ಟ್ ಫಿಫ್ತ್ ಒನ್, ಹೌ ಮನಿ ಎಲಿಮೆಂಟ್ಸ್ ಆಫ್ ದೇರ್ ಇನ್ ದ ಪಿ ಆಫ್ ಎ ಅಂತ ಕೇಳಾರಿ ಫಿಫ್ತ್ ಒನ್. ಆದರೆ ಅಲ್ಲಿ ಏನು ಕೊಟ್ಟಾರಿ, ಎ ಈಸ್ ಇಟ್ ಸೆಲ್ಫ್ ಈಸ್ ದ ನಲ್ ಸೆಟ್, ಎ ಅಂತ ಕೊಟ್ಟಾರಿ ನಲ್ ಸೆಟ್ ಆಗಿರ್ತೈತೆ ರೀ. ಹಂಗಂದ್ರೆ ನಾವು ಪಿ ಆಫ್ ಎ ಏನಾಗಿರ್ತೈತೆ ರೀ, ಹಂಗಂದ್ರೆ ಕಾಮನ್ಲಿ ಎಲಿಮೆಂಟ್ಸ್ ಯಾವ್ದವ್ರಿ ಇಲ್ಲಿ ಒಂದೇ ಐತಿ, ಅದಕ್ಕೆ ಏನಾಗುತ್ತೆ ರೀ, ಅದು ಕಾಮನ್ಲಿ ದ ನಲ್ ಸೆಟ್ ಇಟ್ ಸೆಲ್ಫ್ ಬಿಕಮ್ಸ್ ದ ನಲ್ ಸೆಟ್ ಇಟ್ ಸೆಲ್ಫ್ ಬಿಕಮ್ಸ್ ದ ಪಿ ಆಫ್ ಎ, ಅದು ಒಂದೇ ಎಲಿಮೆಂಟ್ ಪಿ ಆಫ್ ಎ ಅಲ್ಲಿ ಬರುತ್ತೆ. ಅದೇ ಏನು ಎಲಿಮೆಂಟ್ ಇರ್ತಲ್ಲ ರೀ ಅದನ್ನು ನಾವು ಫ್ಲವರ್ ಬಕೆಟ್ನಲ್ಲಿ ಬರಿಬೇಕು. ಸೊ ಅದು ಫಿಫ್ತ್ ಒನ್. ನೆಕ್ಸ್ಟ್ ಗೋ ವಿತ್ ದ ಸಿಕ್ಸ್ತ್ ಒನ್. ನಾವು ರೈಟ್ ದ ಫಾಲೋವಿಂಗ್ ಇಂಟ್ರವಲ್ಸ್. ಹಾಂ,
ಒಂದು ಕಾನ್ಸೆಪ್ಟ್ ಹೇಳಿದ್ವಿ ಇಂಟರ್ವಲ್ಸ್ ಬಗ್ಗೆ, ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್ ಇಂಟರ್ವಲ್. ಅದರಲ್ಲಿ ಒಂದು ಕ್ವಶನ್ ಅಂದರೆ ಒಂದು ವಾಟ್ಸಪ್ನಲ್ಲಿ ಡೌಟ್ಸ್ ಕೇಳಿದ್ರು ಒಬ್ರು, ವಾಟ್ ಈಸ್ ಮೀನ್ ಬೈ ಇಂಟರ್ವಲ್ಸ್ ಅಂತ ಹೇಳಿ. ನಾನು ಅದ್ರದ್ದು ರಿಪ್ಲೈ ಮಾಡ್ತೀನಿ ನೋಡ್ರಿ. ಈಗ ಯಾರೋ ಗೊತ್ತಿಲ್ಲ, ಒಟ್ಟು ಒಬ್ಬರು ಇದು ಕೊಟ್ಟಿದ್ರು, ರಿಪ್ಲೈ ಮಾಡಿದ್ರು, ಡೌಟ್ ಹೇಳ ಅಂತ ಹೇಳಿ. ಅದಕ್ಕೆ ಹೇಳ್ತೀನಿ ನೋಡ್ರಿ. ಇಂಟರ್ವಲ್ಸ್ ಆರ್ ನಥಿಂಗ್ ಬಟ್ ಎಂಡ್ಸ್ ಪಾಯಿಂಟ್ಸ್ ಆಫ್ ದ ಲೈನ್. ಒಂದು ಏನೋ ನಾವು ಲೈನ್ ಹಾಕಿದ್ವಿ ಅಂದರೆ ಎಂಡ್ ಪಾಯಿಂಟ್ಸ್ ಯಾವಾಗ ಇಂಟರ್ವಲ್ಸ್ ಅಂತ ಕರಿತೀವಿ ನಾವು. ಈಗ ನೀವು ಕಾಲೇಜ್ ಮನೆಯಲ್ಲಿಂದ ಕಾಲೇಜ್ ಬರ್ತೀರಿ, ದ ಡಿಸ್ಟೆನ್ಸ್ ಆಗುತ್ತೆ. ನಿಮ್ಮ ಮನೆ ಏನಾಗುತ್ತೆ ರೀ, ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ಈಗ ಕಾಲೇಜ್ ಏನಾಗುತ್ತೆ ರೀ, ಎಂಡ್ ಪಾಯಿಂಟ್ ಆಗುತ್ತೆ. ಹಾಂ, ಅವ ಏನು ಎಂಡ್ ಪಾಯಿಂಟ್ಸ್ ಅಂತ ಕರಿತೀವಿ ಅವನ್ನ ಇಂಟರ್ವಲ್ ಅಂತ ಕರಿತೀವಿ, ಅಷ್ಟೇ ರೀ. ಆ ರಿಯಲ್ ಲೈನ್ ಒಳಗಡೆ ಏನಾಗುತ್ತೆ, ನಾವು ಎಂಡ್ ಪಾಯಿಂಟ್ಸನ್ನು ಇಂಡಿಕೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ರೀ, ಅಲ್ಲೇ ಎ ಬಿ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಸೊ ಇಂಟರ್ವಲ್ಸ್ ಅಂತ ಹೇಳಿದ್ವಿ, ಓಪನ್ ಇಂಟರ್ವಲ್, ಇದು ಓಪನ್ ಇಂಟರ್ವಲ್ ರೀ, ಇದು ಕ್ಲೋಸ್ ಇಂಟರ್ವಲ್. ಅದೇ ರೀತಿ ಸೆಮಿ ಓಪನ್ ಇಂಟರ್ವಲ್, ಹೌದ್ರಿ, ಇದು ಸೆಮಿ ಓಪನ್. ಅದೇ ರೀತಿ ಇದು ಸೆಮಿ ಕ್ಲೋಸ್ ಇಂಟರ್ವಲ್ ಅಂತ ಹೇಳಿದ್ವಿ, ಹೌದಲ್ರಿ. ಸೊ ಇವನ್ನ ಈಗ ಹೇಳ್ತೀನಿ ನೋಡ್ರಿ. ಆ ಡೌಟ್ ಇಂಟರ್ವಲ್ಸ್ ಅಂತೇಳಿ ಗೊತ್ತಾದಲ್ಲ, ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಐತೆ ನೋಡ್ರಿ. ಈಗ ಸಿಕ್ಸ್ ಒನ್ ಏನೈತೆ ನೋಡ್ರಿ, ಇಲ್ಲಿ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಆರ್. ಆರ್ ಅಂದ್ರೆ ಏನಂತ ಹೇಳಿದ್ರಿ, ರಿಯಲ್ ನಂಬರ್. ರಿಯಲ್ ನಂಬರ್ ಏನೈತೆ ರೀ, ಅಲ್ಲಿ ಮೈನಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಮೈನಸ್ ಫೋರ್ ಬಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಕ್ಸ್ ಐತೆ. ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಕ್ಸ್. ಈಗ ಇದನ್ನು ಇಂಟರ್ವಲ್ಸ್ನಲ್ಲಿ ಇಂಡಿಕೇಟ್ ಮಾಡಬೇಕು, ಇಂಟರ್ವಲ್ಸ್ನಲ್ಲಿ ಇಂಡಿಕೇಟ್ ಮಾಡಬೇಕು. ಹಂಗೆ ಕಾಮನ್ ಆಗಿ ಹೇಳ್ತೀನಿ ನೋಡ್ರಿ. ಈಗ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -4 ಅಂದಾಗ ಯಾವ ಬರ್ತಾವ ರೀ, -3 ಬರುತ್ತೆ, -2 ಬರುತ್ತೆ, -1 ಬರುತ್ತೆ, 0 ಬರುತ್ತೆ. -4ಕ್ಕಿಂತ ಗ್ರೇಟರ್ -3 ಹೌದಲ್ರಿ, ಸ್ಮಾಲರು ಗ್ರೇಟರ್ ರೀ ಅದ. ಯಾಕಂದರೆ ನಾವು ರಿಯಲ್ ಲೈನ್ ಒಳಗಡೆ ರೈಟ್ ಸೈಡ್ ಮೂವ್ ಆದಾಗ ಅದು ಯಾವಾಗಲೂ ಗ್ರೇಟರ್ ನಂಬರ್ ಆಗಿರ್ತೈತಿ, ಗೊತ್ತಿರಲಿ. ಅಂದರೆ ಎಕ್ಸಿಸ್ ಒಳಗಡೆ ಹಂಗಂದ್ರೆ -4ಕ್ಕಿಂತ ಗ್ರೇಟರ್ -3, -2, -1 0, 1 2 3 4 5 6 ಬರುತ್ತೆ. ಯಾಕಂದ್ರೆ ಹೇಳ್ರಿ, ಇಲ್ಲೇನೈತಿ, ಲೆಸ್ ದ್ಯಾನು ಐತಿ, ಈಕ್ವಲು ಐತಿ. ಈಕ್ವಲ್ ಇದ್ದಿದ್ದಕ್ಕೆ ಸಿಕ್ಸು ಬರುತ್ತೆ. ಈ ಇದನ್ನು ಓಪನ್ ಇಂಟರ್ವಲ್ ಒಳಗೆ ಹಾಕ್ಬೇಕು ನಾವು. ಈಗ ಹೆಂಗೆ ಓಪನ್ ಇರೋಲ್ರಿ, ಇಂಟರ್ವಲ್ ಒಳಗೆ ಹೆಂಗೆ ಹಾಕ್ತೀರಿ? ಸೊ ಹಂಗಂದ್ರೆ ಇಲ್ಲಿ ಕಾಮನ್ ಬ್ರಾಕೆಟ್ ತೊಗೋಬೇಕಾಗುತ್ತೆ. ಯಾಕೆ ಹೇಳ್ರಿ, ಅಲ್ಲಿ -4 ನಾವು ಬರೀಬೋದು. ಯಾಕಂದರೆ -4 ಇಲ್ಲಿ ಏನಾಗುತ್ತೀರಿ, ಸಿಕ್ಸು ಐತಿ, ಸಿಕ್ಸ್ಗಿಂತ ಒಳಗಡೆ ಟರ್ಮ್ ಅದು. ಹಂಗಂದ್ರೆ ಸಿಕ್ಸು ಬರೀಬೋದು, ಅಲ್ಲೇ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕ್ರಿ. ಇಷ್ಟ ಸಿಂಪಲ್ ಥಿಂಗ್. ಇಲ್ಲಿ ಓಪನ್ ಬ್ರಾಕೆಟ್ ತೊಗೋಬೇಕು, ಎದಕ್ಕಂದ್ರೆ ಇಲ್ಲಿ ಲೆಸ್ ದ್ಯಾನ್ ಅಷ್ಟೇ ಐತಿ, ಇಲ್ಲಿ ಲೆಸ್ ದ್ಯಾನ್ ಅಷ್ಟೇ ಐತಿ ರೀ. ಅದಕ್ಕೆ ಓಪನ್ ಬ್ರಾಕೆಟ್ ತೊಗೋಬೇಕು. ಇಲ್ಲಿ ಲೆಸ್ ದ್ಯಾನ್ ಅವ್ರ ಈಕ್ವಲ್ ಟು ಸಿಕ್ಸ್ ಐತಿ, ಅದಕ್ಕೆ ಏನು ಮಾಡ್ಬೇಕು, ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ತೊಗೋಬೇಕು. ಇದು ಫಸ್ಟ್ ಒನ್ ಗೊತ್ತಿರಲಿ, ಸಿಕ್ಸ್ ಒನ್ ಈಸ್ ಫಸ್ಟ್ ಒನ್, ಮೈನಸ್ ಕಾಮನ್ ಬ್ರಾಕೆಟ್ -4, 6 ಸ್ಕ್ವೇರ್ ಬ್ರಾಕೆಟ್ ಆಗಿರ್ತೈತಿ. ಹಂಗೆ ಸೆಕೆಂಡ್ ಒನ್ ನೋಡ್ರಿ, ಸೆಕೆಂಡ್ ಒನ್ ಏನೈತೆ ನೋಡ್ರಿ, ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಬಟ್ ಏನಾಗೈತ್ರಿ, ಅಲ್ಲೇ -12 ಎಕ್ಸ್ -10 ಐತೆ, ಹೌದಲ್ರಿ. ಹಂಗಂದ್ರೆ -12 ಎಕ್ಸ್ ಏನೈತ್ರಿ, ಇಲ್ಲೇ -12ಕ್ಕಿಂತ ಗ್ರೇಟರ್ ಆಗ್ಬೇಕು. -12ಕ್ಕಿಂತ ಗ್ರೇಟರ್ ಯಾವ ವ್ಯಾಲ್ಯೂ ರೀ, ಅದು -11 ಆಗಿರ್ಬೋದು. ಹಂಗಂದ್ರೆ -10ಕ್ಕಿಂತ ಲೆಸ್ ಯಾವುದ್ರಿ, -10ಕ್ಕಿಂತ ಲೆಸ್ ಯಾವುದು? ಸೊ ಬೈ ದ್ಯಾಟ್ ಮೈನಸ್ ಹಂಗಂದ್ರೆ ಇಂಟರ್ವಲ್ ಯಾವ ತೋರಿಸ್ಬೋದು ರೀ ನಾವು, -11 ಒಂದೇ ಬರುತ್ತೆ. ಸೊ ಹಂಗಂದ್ರೆ ಈ -11 ಒಂದೇ ಬರುತ್ತೆ ಅಂದ್ರೆ, ಯಾಕಂದ್ರೆ -10ಕ್ಕಿಂತ ಲೆಸ್ ಯಾವುದ್ರಿ, -11 ಆಗಿರ್ತೈತಿ. -12ಕ್ಕಿಂತ ಗ್ರೇಟರ್ ಯಾವುದ್ರಿ, -11 ಒಂದೇ ಆಗಿರ್ತೈತಿ. ಸೊ ಅದಕ್ಕೆ ನಾವು ಏನು ಮಾಡ್ಬೇಕು, ಅದನ್ನು ಕಾಮನ್ ಬ್ರಕೆಟ್ನಲ್ಲಿ -12 -10 ಹಾಕ್ಬೇಕು. ಯಾಕಂದ್ರೆ ಕಾಮನ್ ಬ್ರಕೆಟ್ ಹಾಕಿದಾಗ ಈಗ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಕನ್ಸಿಡರ್ ಆಗುತ್ತೆ. -12 -10 ಹಾಕಿದಾಗ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಕನ್ಸಿಡರ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಗೋ ವಿತ್ ಥರ್ಡ್ ಪ್ರಾಬ್ಲಮ್. ನಾವು ಥರ್ಡ್ ಪ್ರಾಬ್ಲಮ್ ನಾವು ಥರ್ಡ್ ಪ್ರಾಬ್ಲಮ್ ಏನೈತ್ರಿ, ಇಲ್ಲೇ ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ವಾಟ್ ಆರ್, ವೇರ್ 0 ಎಕ್ಸ್ 7 ಈಸ್ ದೇರ್. 7 ಐತ್ರಿ ಅಲ್ಲೇ. ಹಂಗಂದ್ರೆ
ಏನು ಬರಿಬೋದು ನಾವು? ಎಕ್ಸ್ ವ್ಯಾಲ್ಯೂ ಜೀರೋಕ್ಕಿಂತ ಗ್ರೇಟರ್ ಆಗಿರ್ಬೇಕು. ಎಕ್ಸ್ ವ್ಯಾಲ್ಯೂ ಜೀರೋಕ್ಕಿಂತ ಗ್ರೇಟರ್ ಅಂದ್ರೆ ಏನಾಗುತ್ತೆ ರೀ? ಇನ್ಕ್ಲೂಡಿಂಗ್ ನೋಡಿರಿ, ಗ್ರೇಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜೀರೋ ಐತೆ. ಹಂಗಂದ್ರೆ ಜೀರೋ ಇನ್ಕ್ಲೂಡ್ ಆಗುತ್ತೆ ರೀ. ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಪ್ ಟು ದಿಸ್ ಈಗ ಮಾರ್ಕ್ ಮಾಡ್ಬೇಕು ನಾವು. ಇದನ್ನು ನಾವು ಓಪನ್ ಅಥವಾ ಕ್ಲೋಸ್ ಇಂಟರ್ವಲ್ಲಿ ಬರಿಬೇಕು. ಆಗಲ್ಲಿ ಹೇಳಿದ್ವಿ ನಾವು ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇರೋದರಿಂದ ಜೀರೋ ಸ್ಕ್ವೇರ್ ಬ್ರಾಕೆಟ್ ಆಗಿರ್ತೈತಿ. ಇಲ್ಲೇ ನಾವು ಲೆಸ್ ದ್ಯಾನ್ ಇರೋದರಿಂದ ಸೆವೆನ್ ಅಷ್ಟೇ ಬರಬೇಕು, ಕಾಮನ್ ಬ್ರಾಕೆಟ್ ಹಾಕ್ಬೇಕು. ಇಷ್ಟ ಸಿಂಪಲ್ ಥಿಂಗ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ವಾಟ್ ಎಕ್ಸ್ ಈ ಸಚ್ ದ್ಯಾಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಆರ್ ಐತಿ. ತ್ರೀ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ತ್ರೀ ಐತಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಫೋರ್ ಇರೋದರಿಂದ. ಸೊ ಏನಾಗುತ್ತೆ ರೀ ಇಲ್ಲಿ ಎರಡು ಕಡೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರೋದರಿಂದ ಏನಾಗುತ್ತೆ ರೀ ಇಲ್ಲಿ ಎರಡು ಕಡೆ ಸ್ಕ್ವೇರ್ ಬಕೆಟ್ ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಐ ವಿಲ್ ಸಾಲ್ವ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಥ್ಯಾಂಕ್ ಯು.